ಪ್ರಶಾಂತ್ ಬಿಗ್ ಬಾಸ್ ನಲ್ಲಿ ಇಲ್ದಿದ್ರೆ ಒಗ್ಗರಣೆಯಲ್ಲಿ ಮೆಣಸಿನಕಾಯಿ ಇಲ್ಲದಂತೆ ಅರವಿಂದ್. ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು 2-3 ದಿನ ಅಷ್ಟೇ ಬಾಕಿ. ಈ ವಾರ ಫಿನಾಲೆ ವೀಕ್ ಆಗಿರೋದ್ರಿಂದ ಬಿಗ್ ಬಾಸ್ ಸೀಸನ್ 8 ಟಾಪ್ 5 ಸ್ಪರ್ಧಿಗಳ ಜರ್ನಿಯನ್ನ ಫೋಟೋ ಫ್ರೇಮ್ ನಿರ್ಮಿಸುವ ಮೂಲಕ ಸವಿ ನೆನಪುಗಳನ್ನ ಮೆಲುಕು ಹಾಕಲಾಗ್ತಾ ಇದೆ. ಅರವಿಂದ್, ವೈಷ್ಣವಿ, ಮಂಜು, ನಂತರ ಇದೀಗ ಪ್ರಶಾಂತ್ ಸಂಬರ್ಗೆ ಫೋಟೋವನ್ನ ಗಾರ್ಡನ್ ಏರಿಯಾದಲ್ಲಿ ವಾಲ್ ಆಫ್ ದಿ ಫ್ರೇಮ್ ಕ್ರಿಯೇಟ್ ಮಾಡಲಾಗಿತ್ತು. ಇದನ್ನ ಕಂಡು ಪ್ರಶಾಂತ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಈ ಬಗ್ಗೆ ಮಾತಾಡಿದ ಪ್ರಶಾಂತ್, 115 ದಿನದ ಜರ್ನಿ ಇನ್ನು 4 ದಿನದಲ್ಲಿ ಮುಗಿಯುತ್ತೆ. ಈ ಮನೆಯಲ್ಲಿ ಫ್ರೆಂಡ್ಸ್ ಶತ್ರು ಆದ್ರು ಮತ್ತೆ ಫ್ರೆಂಡ್ಸ್ ಆದ್ರು ಪ್ರೀತಿ, ಅಣ್ಣ, ತಂಗಿ, ಫ್ರೆಂಡ್ ಎಲ್ಲರೂ ಮನೆಯವರ ರೂಪದಲ್ಲಿ ಸಿಕ್ಕಿದ್ರು. ಮಂಜು ಕಾಮಿಡಿ ಸೆನ್ಸ್ ನನಗೆ ಅರ್ಥ ಆಗೋಕೆ ಸಮಯ ಬೇಕಾಯ್ತು. ಅವನು ವೈಯಕ್ತಿಕವಾಗಿ ಯಾವುದೇ ಕೆಟ್ಟವನಲ್ಲ, ಆಟದಲ್ಲಿ ಜಗಳ ಆಗ್ತಾ ಇತ್ತು, ಅದು ಬಿಟ್ರೆ ಬೇರೆ ಏನೂ ನಮ್ಮ ಮಧ್ಯ ಇಲ್ಲ. ಸದ್ಯ ಈಗ ಮಂಜು ನನಗೆ ಸಹೋದರನಾಗಿದ್ದಾರೆ. ಬಿಗ್ ಬಾಸ್ ನನ್ನ ಲೈಫ್ನಲ್ಲಿ ಒಂದು ಮೈಲಿಗಲ್ಲು. ಬಿಗ್ ಬಾಸ್ ಜರ್ನಿ ಬಹಳ ಸೂಪರ್, ಧನ್ಯವಾದಗಳು ಬಿಗ್ ಬಾಸ್ ಅಂದಿದ್ದಾರೆ. ಬಳಿಕ ದಿವ್ಯ ಅವರು, ಹುಡುಗ, ನನಗೆ ಮನೆಗೆ ಬಂದ ತಕ್ಷಣ ಪ್ರಶಾಂತ್ ಜೊತೆ ಅಣ್ಣ ತಂಗಿ ಬಾಂಧವ್ಯ ಬೆಳೀತು. ಪ್ರಶಾಂತ್ ಅವರಲ್ಲಿ ಒಂದ್ ರೀತಿಯ ಮಗುವನ್ನ ಕಾಣ್ತೀವಿ. ಅವರಲ್ಲಿ ಎರಡು ರೀತಿಯ ವ್ಯಕ್ತಿತ್ವ ಇದೆ, ಒಂದು ತುಂಬಾ ಮುಗ್ಧತನ, ಮತ್ತೊಂದು ಕ್ರೂರ ಹುಲಿ. ಅವ್ರು ಖುಷಿಯಾಗಿದ್ದಾಗ ಅವರಂತ ಮನುಷ್ಯ ಇನ್ನೊಬ್ರಿಲ್ಲ. ಪ್ರಶಾಂತ್ ನನ್ನ ಜೀವನದ ಅಣ್ಣ, ನಿಮ್ಮ ಲೈಫ್ನಲ್ಲಿ ಎಲ್ಲಾ ಒಳ್ಳೇದಾಗ್ಲಿ, ಯಾವತ್ತಿಗೂ ನಗುತ್ತೀರಿ ಅಂದಿದ್ದಾರೆ. ಪ್ರಶಾಂತ್ ರವರ ಬಗ್ಗೆ ತಿಳಿದುಕೊಳ್ಳೋಕೆ ನನಗೆ ಖುಷಿಯಾಗಿದೆ. ಟಿವಿಯಲ್ಲಿ ನೋಡೋದಕ್ಕೂ ನಿಜವಾಗಿ ನೋಡೋಕ್ಕೂ ಪ್ರಶಾಂತ್ ರವರು ತುಂಬಾ ಡಿಫ್ರೆಂಟ್ ಆಗಿದ್ದಾರೆ. ನೀವು ಫಿನಾಲೆ ತನಕ ಬರಲು ನಿಮ್ಮಲ್ಲಿರೋ ಸಾಮರ್ಥ್ಯ ಕಾರಣ. ಒಂದು ಟಾಸ್ಕ್ ವೇಳೆ ನಾನು ಕೈ ಎತ್ತಿದ್ದು ನನಗೆ ಈಗಲೂ ಬೇಸರವಾಗುತ್ತೆ. ಇವತ್ತಿಗೂ ನಾನು ಆ ಬಗ್ಗೆ ಪಶ್ಚಾತ್ತಾಪ ಪಡ್ತೀನಿ. ಕ್ಷಮಿಸಿ, ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ವೈಷ್ಣವಿ ಹೇಳಿದ್ದಾರೆ. ಬಳಿಕ ಮಂಜು, ಬಿಗ್ ಬಾಸ್ ಮನೆಯಲ್ಲಿ ನನ್ನ ಹಾಗೂ ಪ್ರಶಾಂತರದ್ದು ಹಾವು ಮುಂಗಿಸಿ ಸಂಬಂಧ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರಶಾಂತ್ ಇಲ್ದಿದ್ರೆ ಈ ಜರ್ನಿ ಬಹಳ ಬೋರ್ ಆಗ್ತಾ ಇತ್ತು. ಸರಸ ವಿರಸ ಎಲ್ಲ ಇದ್ರೇನೆ ಮನೆ ಅನಿಸ್ಕೊಳ್ಳೋದು. ಜಗಳ ಆಡಿದ್ರು ಅದನ್ನ ತಿದ್ಕೊಂಡು ಹೋಗ್ತಾ ಇದೀವಿ, ಒಳ್ಳೇದಾಗ್ಲಿ ಅಂದಿದ್ದಾರೆ. ಇನ್ನು ಅರವಿಂದ್, ಪ್ರಶಾಂತ್ ಈ ಜರ್ನಿಯಲ್ಲಿ ಇರ್ಲಿಲ್ಲ ಅಂದ್ರೆ ಒಗ್ಗರಣೆಯಲ್ಲಿ ಮೆಣಸಿನಕಾಯಿ ಕಡಿಮೆ ಆದಂತೆ. ಯಾವಾಗ್ಲೂ ಚಟಪಟ ಅಂತ ಅಂದ್ರೇನೆ ಅದು ಒಗ್ಗರಣೆ ಆಗುತ್ತೆ. ನಿಮ್ಮಿಂದ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಎರಡನ್ನೂ ಕೂಡ ನಾನು ತಿಳ್ಕೊಂಡಿದ್ದೀನಿ. ನಂಗೆ ಒಳ್ಳೆ ಸ್ನೇಹಿತರಾಗಿದ್ದಕ್ಕೆ ಧನ್ಯವಾದ. ಮುಂದೆ ಕೂಡ ನಾವು ಹೀಗೆ ಫ್ರೆಂಡ್ಸ್ ಆಗಿ ಮುಂದುವರಿತೀವಿ ಅಂದ್ಕೊಂಡಿದ್ದೀನಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ಅಂತ ಹಾರೈಸಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.